ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ವಿರುದ್ಧನೇ ಶಾಸಕರು ಮುನಿಸಿಕೊಂಡಿದ್ದಾರೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸಂಜೆ 6 ಗಂಟೆಗೆ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ ಸಂಜೆ 6 ಗಂಟೆಗೆ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಂಚ ವಿಷಯಗಳೇ ಶಾಸಕರ ಟಾರ್ಗೆಟ್ ಆಗಿರುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ 15ಕ್ಕೂ ಹೆಚ್ಚು ಸಚಿವರ ಮೇಲೆ ಶಾಸಕರು ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಹಾಗಾದ್ರೆ ಚಾರ್ಜ್ ಶೀಟ್ ಏನು ಅನ್ನೋದ್ರ ಡೀಟೇಲ್ಸ್ ಕೂಡ ಹೇಳ್ತೀನಿ ನಾನು ನಿಮಗೆ ಹಾಗಾದ್ರೆ ಡಿಮ್ಯಾಂಡ್ ಏನು ಶಾಸಕರುಗಳದು ನೋಡ್ತಾ ಹೋಗೋಣ ಬನ್ನಿ ಒನ್ ಬೈ ಒನ್ ಅದನ್ನು ನೋಡ್ತಾ ಹೋಗೋಣ ವರ್ಗಾವಣೆ ಪತ್ರಗಳಿಗೆ ಬೆಲೆ ಕೊಡಬೇಕು ನಾವು ಹಿಂದೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ನಾವಿದ್ವಿ ಈಗ ಹೊಸ ಶಾಸಕರುಗಳು ಬಂದಿದ್ದಾರೆ ಹೊಸ ಸಚಿವರುಗಳು ಬಂದಿದ್ದಾರೆ ಸೋ ನಮ್ಮ ಡಿಮ್ಯಾಂಡಿಗೆ ಅವರು ಸರಿಯಾಗಿ ಮಣಿಬೇಕು ಅನ್ನೋದು ಒಂದು ವಿಚಾರ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಬೇಕು ಯಾಕಂದ್ರೆ ಪ್ರತಿ ಶಾಸಕರಿಗೂ ಅವರ ಕ್ಷೇತ್ರದ ಬಗ್ಗೆ ಒಂದು ಕಲ್ಪನೆ ಇರುತ್ತೆ ಆ ಕಲ್ಪನೆ ಸಾಕಾರಗೊಳ್ಳಬೇಕು ಅಂದ್ರೆ ಅಭಿವೃದ್ಧಿಯ ರೂಪದಲ್ಲಿ ಹಣ ಬರಬೇಕು ಅದನ್ನ ಕೂಡಲೇ ಆದ್ಯ ಕರ್ತವ್ಯವಾಗಿ ನೋಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇನ್ನೊಂದು ಶಾಸಕರಿಗೆ ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸಬೇಕು ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಕೂಡ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಡುವಂತಹ ಸಾಧ್ಯತೆ ಇದೆ ಹಾಗೆ ಠಾಣೆಗಳಲ್ಲಿನ ವರ್ಗಾವಣೆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕು ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವರ್ಗಾವಣೆ ವಿಚಾರನೇ ಕಾಂಗ್ರೆಸ್ ಶಾಸಕರು ಮುನಿಸಿಕೊಳ್ಳೋದಕ್ಕೆ ಮೂಲ ಬೇರಾಗಿ ಕಾಣಿಸ್ತಾ ಇದೆ ಸೋ ಇದಕ್ಕೆ ಮುಲಾಮ್ ಹಚ್ಚೋ ಕೆಲಸವನ್ನು ಹೇಗೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನ್ನೋದನ್ನ ನೋಡಬೇಕು ಹಾಗೆ ಶಾಸಕರಿಗೆ ಸಚಿವರುಗಳು ಟೈಮ್ ಕೊಡಬೇಕು ಸರಿಯಾಗಿ ನಡೆಸಿಕೊಳ್ಳಬೇಕು ಜೊತೆಗೆ ಇಗ್ನೋರ್ ಮಾಡುವಂತಹ ಕೆಲಸ ಅವಾಯ್ಡ್ ಮಾಡುವಂತಹ ಕೆಲಸವನ್ನ ಮಾಡಬಾರದು ಅನ್ನೋದು ಕೂಡ ಶಾಸಕರ ಡಿಮ್ಯಾಂಡ್ಗಳ ಪೈಕಿ ಒಂದಾಗ್ತಾ ಇದೆ ಗಮನಿಸ್ತಾ ಇದೀವಿ ನಾವು ಅದನ್ನ ಶಾಸಕರಿಗೆ ಸಚಿವರು ಟೈಮ್ ಕೊಡಬೇಕು ಅನ್ನೋದು ಕೂಡ ಸಚಿವರ ಡಿಮ್ಯಾಂಡ್ಗಳ ಪೈಕಿ ಒಂದಾಗ್ತಾ ಇದೆ ಬೋಗಸಮ್ಮ ಯಾರಾದರೂ ಕಾಮ ಯಾರದೋ ಲೆಟರ್ ಮಾಡಿ ಇಟ್ಕೊಂಡು ಯಾವುದೋ ಬೇರೆ ಸಿಗ್ನೇಚರ್ನ ಆ್ಯಡ್ ಮಾಡಿಬಿಟ್ಟು ಕೊಟ್ಟರೆ ಅದೆಲ್ಲ ಲೆಕ್ಕನ ಅದು ಈಗ ಅವರೆಲ್ಲ ರೆಸ್ಪಾನ್ಸಿಬಲ್ ಜನ ಅವರು ಎಮ್ ಎಲ್ ಎಸು ಮೀಟಿಂಗ್ ಕೇಳಿದೀಗ ನಾವು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ನಾವು ಅವ್ರಿಗೆ ಫೈನಾನ್ಷಿಯಲ್ ಇಶ್ಯೂಸ್ನ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಯಾಕೆಂದರೆ 40,000 ಕೋಟಿ ರೂಪಾಯಿ ನಾವು ಈಗ ಇಡಬೇಕಾಗಿದೆ ಡೆವಲಪ್ಮೆಂಟ್ ಈ ವರ್ಷ ನಾವು ಕೊಡೋಕ್ಕಾಗಲ್ಲ ನಾನು ಇರಿಗೇಷನ್ ಇಲಾಖೆಲ್ಲೂ ಕೊಡೋಕ್ಕಾಗಲ್ಲ ಬಿಡಬ್ಲಿಡ್ ಕೊಡೋಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಭಾಳ ಇದೆ ಸೊ ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದೀವಿ ನಾವೆಲ್ಲ ಶಾಸಕಾಂಗ ಪಕ್ಷದ ಸಭೆ ಕರೆದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಬಜೆಟ್ ಮಾಡೋಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ಕೂಡ ಅವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ ಸಿಎಲ್ಪಿ ಇದೆ ನನ್ನ ಸಾಯಂಕಾಲ ಅದಕ್ಕೆ ಕರೆದಿದ್ದಾರೆ ಅವ್ರು ಏನು ಸಮಸ್ಯೆ ಇದ್ರೆ ಚರ್ಚೆ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ ಹಿಂದೆ 2 ಸಾರಿ ಸಿಎಲ್ಪಿ ಆದರೂ ಕೂಡ ಅದು ಅಂದರೆ ಯಾವುದೇ ಚರ್ಚೆ ಆಗಿಲ್ಲ ಶಾಸಕರ ಸಂಬಂಧ ಅಥವಾ ಮಂತ್ರಿಗಳ ಸಂಬಂಧ ಅದು ನೋಡೋಣ ಯಾರದು ಏನು ಸಮಸ್ಯೆ ಚರ್ಚೆ ಆಗಿ ಬಹಿರಂಗ ಮಾಡ್ತೀವಿ ಅದಕ್ಕೆ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರಿದ್ದಾರೆ ಪರಿಹಾರ ಮಾಡ್ತಾರೆ ಇಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದು ಮೊದಲೇ ಫಿಕ್ಸ್ ಆಗಿರೋದಿದು ಶಾಸಕಾಂಗ ಪಕ್ಷದ ಸಭೆ ಕರೆಯತಕ್ಕಂಥದ್ದು ಭಾಳ ಒಳ್ಳೆಯದು ಯಾರಿಗೆ ಡೆಮೋಕ್ರೆಸಿ ಮೇಲೆ ನಂಬಿಕೆ ಇರ್ತದೆ ಪ್ರಜಾಪ್ರಭುತ್ವದ ನಂಬಿಕೆ ಇರ್ತದೆ ಅಂಥವರು ಈ ಥರ ಸಭೆಗಳು ಮಾಡೋದು ಮುಕ್ತವಾಗಿ ಚರ್ಚೆ ಮಾಡೋದು ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅದರ ಬಗ್ಗೆ ಯಾವಾಗಲೂ ಕೂಡ ಮಾಡ್ತೀವಿ ಅವರಿಗೂ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಯಾರೇನು ಬದಲಾವಣೆ ಬಗ್ಗೆ ಮಾತಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ ಸಂಪೂರ್ಣವಾಗಿ ಅದು ಅಪ್ರಸ್ತುತವಾದಂಥ ವಿಚಾರ ಹೋದ ವಾರ ಶಾಸಕಾಂಗದ ಸಭೆ ಕರೆದಿದ್ರು ಎಮ್ ಎಲ್ ಎಸ್ ಮೀಟಿಂಗ್ ಕರೆದಿದ್ರು ಅದು ಅನಿವಾರ್ಯವಾಗಿ ಮುಂದೋಯ್ತು ಜಲ್ದಿ ಇಮಿಡಿಯೇಟ್ ಆಗಿ ಸ್ವಲ್ಪ ಸಮಸ್ಯೆಗಳನ್ನು ಏನೇನಿರ್ತವೆ ಎಮ್ ಎಲ್ ಎಗಳು ಸಮಸ್ಯೆಗಳನ್ನ ಮಾತಾಡೋಣ ಅಂತೇಳಿ ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಮನವಿ ಅದು ಯಾರ ಮೇಲೆ ಮಿನಿಸ್ಟರ್ಗಳ ಮೇಲೂ ಕೊಟ್ಟಿಲ್ಲ ದೂರನ್ನ ಯಾರ ಮೇಲೂ ಇಲ್ಲ ಏನೂ ಇಲ್ಲ ಶಾಸಕಾಂಗದ ಸಭೆ ಕರೀರಿ ಅಂತ ಕೊಡೋದೇ ಒಂದು ದೊಡ್ಡ ಅಪರಾಧ ಅಂತ ನೀವು ಬಿಂಬಿಸ್ಕೊಂಡು ನೋಡ್ರಿ ನನಗೆ ಗೊತ್ತಿರೋಂಗೆ ಸುಮ್ಮನೆ ಸುಳ್ಳು ಹೇಳಬಾರ್ದು 3ನೇ ಪಾರ್ಟಿಲೂ ಇಲ್ಲ 2ನೇ ಪಾರ್ಟಿಲೂ ಇಲ್ಲ ಯಾವ ಪಾರ್ಟಿಲೂ ಇಲ್ಲ 10 ರೂಪಾಯಿ ಏನೂ ನಡೆಯಲ್ಲ ಸುಮ್ಮನೆ ಇದು ಬಬ್ಬೆ ಎಬ್ಬರಿಸೋದು ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ಸುಕೇಶ್ ಶಾಸಕರ ನೋವಿಗೆ ಮುಲಾಮು ಹಚ್ಚುವಲ್ಲಿ ಈ ಸಭೆ ಯಶಸ್ವಿ ಆಗುತ್ತಾ ಅನ್ನೋದು ಪ್ರಶ್ನೆ ಮಮತಾ ಒಂದು ಪ್ರಯತ್ನದ ಭಾಗ ಅಂತೂ ಹೌದು ಇದು ಯಾಕಂದ್ರೆ ಶಾಸಕರುಗಳು ಸಚಿವರ ವಿರುದ್ಧ ಪತ್ರ ಬರೆದಂತೂ ಪತ್ರದ ವಿಚಾರ ಬಹಿರಂಗವಾಗಿ ಸರ್ಕಾರ ಮತ್ತು ಪಕ್ಷ ಮುಜುಗರಕ್ಕೆ ಸಿಲುಕುವಂತ ಬೆಳವಣಿಗೆ ಆಗಿರುವಂತದ್ದು ಹಾಗಾಗಿ ಇವತ್ತು ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆ ಈಗ ಎಲ್ಲ ಸಮಸ್ಯೆಗಳಲ್ಲಿ ಶಾಸಕ ಪ್ರಶ್ನೆ ಇರುವಂತದ್ದು ಓಕೆ
ಸುಗೇಶ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಪ್ರಶ್ನೆ ಇರುವಂತದ್ದು, ಈ ಸಭೆಯಲ್ಲಿ ಶಾಸಕರ ನೋವಿಗೆ ಮುಲಾಮು ಹಚ್ಚುವಂತಹ ಕೆಲಸ ಯಶಸ್ವಿ ಆಗುತ್ತಾ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತಹ ನಿಟ್ಟಿನಲ್ಲಿ ಏನ್ ಹೆಜ್ಜೆಯನ್ನ ಸಿದ್ದರಾಮಯ್ಯ ಇಡ್ತಾರೆ, ಡಿ ಕೆ ಶಿವಕುಮಾರ್ ಇಡ್ತಾರೆ, ಪ್ರಶ್ನೆ ಇದೆ.